ಕಾಂಗ್ರೆಸ್ ನ ಇಂದಿರಾ ಕ್ಯಾಂಟೀನ್ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಸಿಂಗಿರೋದು ಪ್ರಸ್ತಾಪ ಮುಂದಿಟ್ಟಿದ್ರು. ಈಗ ಮತ್ತೊಮ್ಮೆ ಬೇಕಾದ್ರೆ ಕಾಂಗ್ರೆಸ್ ನವರು ಆ ಕಾಂಗ್ರೆಸ್ ಆಫೀಸ್ ಅಲ್ಲಿ ಉತ್ತರಾಧಾರ ಮಾಡ್ಕೊಂಡು ಯಾರಾದ್ರೆ ಹೆಸರು ಚೇಂಜ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವೇನು ಕೊಡ್ದೆ, ಯಾಕಂದ್ರೆ ನಾವು ಪ್ರತಿಕ್ರಿಯೆ ಕೊಡೋದು ತಲೆ ಸರಿ ಇದ್ದವ್ರು ಯಾರು ಕೊಟ್ಟರೆ ಕೊಡ್ತೀವಿ. ಸೊ ದಿವಸ ಒಂದು ಸಂಬಂಧ ಹೇಳಿಕೆ ಕೊಡ್ಲಿಕ್ಕೆ ಆಗೋಲ್ಲ. ಯಾರು ರಿಲೆವೆಂಟ್ ಇದ್ದಾರೆ, ತಲೆ ಸರಿ ಇದೆ, ಸೊ ಅಂಥವ್ರಿಗೆ ಮಾತ್ರ ಪ್ರತಿಕ್ರಿಯೆ ಕೊಡ್ತೀವಿ. ಸಿ ಟಿ ರವಿಯವ್ರ ಅಂತ ಹೇಳಿಕೆ ನಾವು ಕೊಡಲಿಕ್ಕೆ ಆಗೋಲ್ಲ. ತಲೆ ಸರಿ ಅಂತ ಹೇಳಲಿಕ್ಕೆ ಆಗೋಲ್ಲ. ಆದರೆ ಅವ್ರು ಹೇಳುವಂಥದ್ದು ಯೋಗ್ಯ ಇರಬೇಕು, ನಾವು ಅದಕ್ಕೆ ಪ್ರತಿಕ್ರಿಯೆ ದಿವಸ ಒಂದು ಕೊಟ್ಟರೆ ಹೇಳಲಿಕ್ಕೆ ಆಗೋಲ್ಲ. ಅದಕ್ಕೆ ಹೇಳೋರು ಕೂಡ ಜವಾಬ್ದಾರಿ ಸ್ಥಾನದಕ್ಕೂ ಜವಾಬ್ದಾರಿ ಅಂತ ಹೇಳಿಕೆ ಕೇಳಬೇಕು. ಸುಮ್ಮನೆ ಯಾವುದೋ ಒಂದು ಏನೇ ಹೇಳಿದರೆ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಲಿಕ್ಕೆ ಆಗೋಲ್ಲ. ಸೊ ಸಂಜೋಸಿದ್ರೆ ಅದಕ್ಕೆ ಕೊಡ್ತೀವಿ. ಸರ್, ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಈಗ ಮುಖ್ಯಮಂತ್ರಿಗಳು ಯೋಜನೆ ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಆದರೆ ಸಿ ಟಿ ರವಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರು ಆ ಕಡೆ ತಮಿಳುನಾಡು ಪರವಾಗೂ ಇದ್ದಾರೆ, ಈ ಕಡೆ ರಾಜ್ಯದ ಪರವಾಗೂ ತೋರಿಸ್ತಾ ಇಲ್ಲ, ಯಾಕೆಂದ್ರೆ ನಾವು ದೇಶದ ಪರ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಕನ್ನಡಿಗರನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ. ಸೊ ಈಗಾಗಲೇ ಅವರು ತಮಿಳುನಾಡು ಇನ್ಚಾರ್ಜ್ ಏನೋ ಇದ್ದಾರೆ, ಹೀಗಾಗಿ ತಮಿಳುನಾಡು ಪರವಾಗಿ ಮಾತಾಡ್ತಿರ್ಬೇಕು. ಆದರೆ ಅವ್ರು ರಾಜ್ಯದ ಒಬ್ಬ ವ್ಯಕ್ತಿನ ಮರಿಬಾರ್ದು, ರಾಜ್ಯದ ಪರವಾಗಿ ಇರಬೇಕು. ರಾಜ್ಯದ ಪರವಾಗಿ ಯೋಜನೆ ಆದರೆ ನಾವೆಲ್ಲ ಸ್ವಾಗತ ಮಾಡಬೇಕು ಅದಕ್ಕೆ ಅಷ್ಟೇ. ಅಲ್ಲ, ಇದಕ್ಕೆ ಅವರಲ್ಲೇ ವಿರೋಧ ಇದೆ, ಯಾಕಂದ್ರೆ ಮುಖ್ಯಮಂತ್ರಿಗಳು ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಪಾರ್ಟಿ ಅದಕ್ಕೆ ಅವರು ಸ್ಪಷ್ಟೀಕರಣ ಕೊಡಬೇಕಲ್ಲ, ಅವ್ರ ಪಾರ್ಟಿ ಅವರು ಸ್ಪಷ್ಟೀಕರಣ ಕೊಡಬೇಕು. ಸೊ ಅದು ಅವ್ರ ಜವಾಬ್ದಾರಿ ಅಷ್ಟೇ. ಶಾಸಕರ ಅನುದಾನದ ವಿಚಾರದಲ್ಲಿ ಇವತ್ತಿಗೂ ಕೂಡ ತಾರತಮ್ಯ ಆಗ್ತಾ ಇದೆ. ಇವತ್ತು ಎಂ ಪಿ ಕುಮಾರಸ್ವಾಮಿ ಅವರು ವಿಧಾನಸೌಧದ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರೇ ಫಸ್ಟ್ ಕುಮಾರಸ್ವಾಮಿ ಆಗ್ತಾ ಇದೆ. ಸರಿಯಾಗಿ ಮುಟ್ತಾ ಇಲ್ಲ, ಯಾಕಂದ್ರೆ 2 ಕೋಟಿ ರೂಪಾಯಿ ಸರಿಯಾಗಿ ಮುಟ್ತಾ ಇಲ್ಲ ಎಲ್ಲರಿಗೂ. 2 ಕೋಟಿ ಹೇಳ್ತಾರೆ, 1 ಕೋಟಿವರೆಗೆ ಅನುದಾನ ಬರ್ತದೆ. ಸೊ ತಾರತಮ್ಯ ಆಗ್ತಾ ಇದೆ. ಥ್ಯಾಂಕ್ ಯು.